तो सबसे ज्यादा लीड से मेरे क्षेत्र के लोग आशीर्वाद करें, मैं उनको आभारी हूं। राजशेखर पाटील ಎಲ್ಲರೂ ಅಷ್ಟೇ ಸತ್ಯ ಅಂತ ಮಾತಾಡೋದು ಏನ್ ಕೆಲಸಗಳು ಆಗಿವೆ ಕಾಂಗ್ರೆಸ್ ಕ್ಯಾ ಕಿಯ ಕಾಂಗ್ರೆಸ್ ಕ್ಯಾ ನಹೀಂ ಕಿಯ ಕಾಂಗ್ರೆಸ್ ಕ್ಯಾ ನಹೀಂ ಕಿಯ ವೋ ಬತಾನಾ ಹೈ ಲೋಗೋಂಕೋ ಕಾಂಗ್ರೆಸ್ ನೆ ಬಹುತ್ ಕುಚ್ ಲಿಯೆ ಇವತ್ತು ಬೆಳಗ್ಗೆಯಿಂದ ಸತತವಾಗಿ ಇದು ಮೂರನೇ ಕಾರ್ಯಕ್ರಮ ಔರಾಗು ಮತ್ತು ಬೀದರ್ ಸೌತ್ ಅನ್ನು ಮುಗಿಸಿ ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹುಮ್ಲಾಬಾದ್ ಬಂದಿದ್ದಾರೆ ತಾವು ನೋಡ್ತಾ ಇದ್ರಿ ಇದು ಬಹಳ ಐತಿಹಾಸಿಕವಾದಂತ ಕಾರ್ಯಕ್ರಮ ಇವತ್ತು ಅವೆಲ್ಲ ಇಷ್ಟೊಂದು ಜನ ಸೇರಿದ್ರಿ ನಾನು ಜಾಸ್ತಿ ಮಾತಾಡಬಹುದು ಅಂತ ನಾನು ಭಾವಿಸಿದ್ರೆ ಯಾಕಂದ್ರೆ ನಮ್ಮ ಸ್ನೇಹಿತರು ಜಮೀದಾರ್ ಇದ್ದಾರ ಎಂಬಿ ಪಾಟೀಲ್ ಇದ್ದಾರ ಈಶ್ವರ್ ಖಂಡ್ರೆ ಇದ್ದಾರ ವಿಶೇಷವಾಗಿ ಏನು ನಾವೆಲ್ಲ ಭಾಗ್ಯ ಕೊಟ್ಟಿರತಕ್ಕಂತ ಕೀರ್ತಿ ಇವತ್ತು ಏನಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಭಾಷಣ ಕೇಳಬೇಕು ಅಂತ ಅವೆಲ್ಲ ಇದೆ ಇವತ್ತು ವಿಶೇಷವಾಗಿ ಇಷ್ಟೆಲ್ಲ ನಾನಿವತ್ತು ಇಷ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಬೇಕಾಗಿತ್ತು ಅಂದ್ರೆ ಲಿಂಗೈಕ್ಯ ತಂದೆ ಆದಂತ ಬಸವರಾಜ ಪಾಟೀಲ್ ಅವರ ಒಂದು ಆಶೀರ್ವಾದ ಇವತ್ತು ನಿಮಗೆಲ್ಲ ಗುರುತಿದೆ 78ರಿಂದ ನಾಲ್ಕು ಬಾರಿ ಶಾಸಕರಾಗಿ ಮೂರು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ಸಲ ಕರ್ನಾಟಕ ರಾಜ್ಯದ ಸಚಿವರಾಗಿ ಅದು ಆದ ನಂತರ ಅವರು ಏನ ಆಶೀರ್ವಾದ ಇವತ್ತು ಅವರು ಏನ್ ದಾರಿ ಹಾಕೊಟ್ಟಿದಾರ ಆ ದಾರಿಯಲ್ಲಿ ನಡೀತಕ್ಕಂಥದ್ದು ನಾವು ನಾಲ್ಕು ದಿನ ಅಂತ ಪ್ರಯತ್ನ ಮಾಡಿದೀವಿ ಪ್ರಯತ್ನ ಮಾಡ್ತಾ ಇದೀವಿ ಅವ್ರು ಯಾವಾಗಲೂ ಕೂಡ ನಮ್ಮ ತಂದೆಯವರು ಹೇಳ್ತಾ ಇದ್ರು ಒಳ್ಳೆ ಕೆಲಸ ಮಾಡಿ ಬಡವರಿಗಾಗಿ ದುಡಿ ಇವತ್ತೆಲ್ಲರೂ ಕೂಡ ಒಳ್ಳೇದು ಮಾಡಿ ಅಂತ ಇವತ್ತು ಆ ನಿಟ್ಟಿನಲ್ಲಿ ನಾವು ಲಿಂಗೈಕ್ಯ ತಂದೆಯವರಾದಂತ ಬಸವರಾಜ ಪಾಟೀಲ್ ಅವರು ಇವತ್ತು ಅವರ ಆಶಯ ಏನಿತ್ತು ಇವತ್ತು ನಾವೆಲ್ಲ ಸಿದ್ದರಾಮಯ್ಯ ಅವರ ಆಶೀರ್ವಾದ ಡಿಕೆ ಶಿವಕುಮಾರ್ ಅವರು ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಒಂದೇ ಇದರಲ್ಲಿ ವಿಧಾನಸಭೆಯಲ್ಲಿ ನಾವು ಮೂರು ದಿನ ಶಾಸಕರಾಗಿ ಇವತ್ತು ವಿಧಾನಸಭೆ ಪ್ರವೇಶ ತೋಡಿದ್ದೀವಿ ಇದಕ್ಕೆಲ್ಲ ತಮಗೆಲ್ಲ ಗುರುತಿದೆ ಯಾಕಂತಂದ್ರೆ ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ತಾವೆಲ್ಲ ಇಲ್ಲಿ ಸೇರಿದೆ ಇವತ್ತು ಏನ್ ಸಿದ್ದರಾಮಯ್ಯವರು ಅವ್ರ ಐದು ವರ್ಷದಲ್ಲಿ ತಾವು ಪಟ್ಟಂತದೆಲ್ಲ ನಿಮ್ಗೆ ಗುರುತಿದೆ ಇವತ್ತು ಅನ್ನ ಭಾಗ್ಯ ಇರ್ಬೋದು ಇವತ್ತು ಆರೋಗ್ಯ ಭಾಗ್ಯ ಇರ್ಬೋದು ವಸತಿ ಭಾಗ್ಯ ಇರ್ಬೋದು ಶೂ ಭಾಗ್ಯ ಇರ್ಬೋದು ಚಿನ್ನ ಭಾಗ್ಯ ಇರ್ಬೋದು ಪಶು ಭಾಗ್ಯ ಇರ್ಬೋದು ಶಾದಿ ಭಾಗ್ಯ ಇರ್ಬೋದು ಮನಸ್ವಿನಿ ಇರ್ಬೋದು ಇಂದಿರಾ ಕ್ಯಾಂಟೀನ್ ಇರ್ಬೋದು ಮೈತ್ರಿ ಇರ್ಬೋದು ಎಲ್ಲ ನೋಡಿ ಇಷ್ಟೊಂದು ಅವರು ಮುಖ್ಯಮಂತ್ರಿಗಳಿದ್ದಾಗ ಬಡವರ ಪರವಾಗಿ ಯಾರೂ ಕೂಡ ಹಸಿವಿಲ್ಲದ ಮಲಗಬಾರದು ಅಂತ ಪ್ರತಿ ದಿನ 7 ಕೆಜಿ ಅಕ್ಕಿ ಕೊಡ್ತಕ್ಕಂತ ಯಾರಾದರೂ ಕೆಲಸ ಮಾಡಿದ್ರು ಅಂದ್ರೆ ಅದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತ ಬರ್ತಕ್ಕಂತ 2023ರಲ್ಲಿ 23 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದೇ ಬರುತ್ತೆ ಬಂದಾಗ ಮಾನ್ಯ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸುಮಾರು 10 ಕೆಜಿ ಅಕ್ಕಿ ಕೊಡ್ತಕ್ಕಂತ ಈಗಾಗಲೇ ಘೋಷಣೆ ಮಾಡಿದ್ರು ಇವತ್ತು ಗ್ಯಾರಂಟಿ ಇವತ್ತು ಏನು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಗ್ಯಾರಂಟಿ ಸಿಗ್ನೇಚರ್ ಮಾಡಿದ್ದಾರೆ ಇವತ್ತು ಅದೆಲ್ಲ ರಾಜ್ಯ ಮಟ್ಟದಲ್ಲಿ ಏನೇನಿದೆ ಮಾನ್ಯ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಹೇಳ್ತಾರೆ ಇವತ್ತು ವಿಶೇಷವಾಗಿ ನಿಮ್ಗೆ ಇಷ್ಟ ಹೇಳಕ್ ಇಚ್ಛೆ ಪಡ್ತೀನಿ ಈ ಚುನಾವಣೆ ತಾವೆಲ್ಲ 4 ಬಾರಿ ಈ ಭಾಗದ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಹೋದ ಚುನಾವಣೆಯಲ್ಲಿ ಕೂಡ ಸುಮಾರು 32,000 ಮತಗಳ ಅಂತರದಿಂದ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಸಮೀರ್ ಸಾಬ್ ಮೇರಟು ಸಬ್ಸೆ ಜ್ಯಾದಾ ಲೀಡ್ಸ್ ಮೇರೆ ಕ್ಷೇತ್ರಕ್ಕೆ ಲೋಕ ಆಶೀರ್ವಾದ ತರಬೇಕು ಮೈ ಉಂಟು ಆಭಾರಿ ಹೂ ನಾನು ಶಾಸಕನಂತಲ್ಲ ನಿಮ್ದೊಬ್ಬ ಸೇವಕನಾಗಿ ಸೇವೆ ಮಾಡ್ತಕ್ಕಂತ ಕೆಲಸದಲ್ಲಿ ನಾನು ತೊಡಗಿದ್ದೀನಿ ಇವತ್ತು ನಿಮ್ಗೆ ಗುರ್ತಿದೆ 24/7 ನಾವೆಲ್ಲ ಇವತ್ತು ನಾನಿದ್ದೀನಿ ಭೀಮರಾವ್ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ವೀರಣ್ಣ ಪಾಟೀಲ್ ಅವರು ಇವತ್ತು ಅಭಿಷೇಕ್ ಪಾಟೀಲ್ ಅವರು ರೇವಣ ಸಿದ್ದಪ್ಪ ಪಾಟೀಲ್ ಅವರು ಅಕ್ಷಯ್ ಪಾಟೀಲ್ ಅವರು ಇವತ್ತು ನಾವೆಲ್ಲ ಜೊತೆಗೂಡಿ ಇವತ್ತು ನಿಮ್ ಜೊತೆಯಲ್ಲಿ ಗಣೇಶ್ ಪಾಟೀಲ್ ಅವರು ಜೊತೆ ಜೊತೆಯಾಗಿ ನೀವೆಲ್ಲ ನೋಡ್ತಾ ಇದ್ರಿ ಹಗಲಿರ್ಲು ನಿಮ್ ಜೊತೆಯಲ್ಲಿ ದುಡಿತಾ ಇದೀವಿ ಇವತ್ತು ಏನು ನಮ್ಗೇನು ಆಸೆ ಇದೆ ಏನು ಆಸೆ ಇಲ್ಲ ಭಗವಂತ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇವತ್ತು ಜನರು ಸೇವೆ ಮಾಡಬೇಕು ಜನರು ಮಧ್ಯದಲ್ಲಿ ಹೋಗ್ಬೇಕು ಇವತ್ತು ಆ ನಿಧಿನಲ್ಲಿ ಇವತ್ತು ಇಬ್ಬರಿಗೆ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ನೀವೆಲ್ಲ ಆಶೀರ್ವದಿಸಿದ್ರಿ ಇವತ್ತು ಈಗ ಬರ್ತಕ್ಕಂತ ಚುನಾವಣೆ
इवत ना सिद्धरामय्य साहब इच्छापड़ती इंडिया भारतीय जनता पक्ष सरकार बीदर सहकार सकते कारखाने ना पुनचेतने अंतरू ताव मुख्यमंत्री सचिव ना बहुत जो ಒತ್ತಾಯಿ ಹತ್ತು ಕೋಟಿ ಬಿಡುಗಡೆ ಮಾಡತಕ್ಕಂತ ಕೆಲಸ ಕೂಡ ತಾವು ಮಾಡಿದ್ರೆ ಮುಂದೆ ನಾನು ಮಂತ್ರಿ ಆದ ಕೂಡ ಸುಮಾರು 20 ಕೋಟಿ ರೂಪಾಯಿ ರೈತರವರು ನಾವು 20 ಕೋಟಿ ಅಲ್ಲಿ ಕೂಡ ಬಿಡುಗಡೆ ಮಾಡತಕ್ಕಂತ ಮಾಡಿದ್ರು ಸರ್ ನನ್ನೆಲ್ಲ ಇಡೀ ಬೀದರ್ ಜಿಲ್ಲೆಯ ರೈತರ ಪರವಾಗಿ ನಿಮ್ಮನ್ನು ಕಳಕಳಿ ವಿನಂತಿ ಮಾಡ್ತೀನಿ ಬರ್ತಕ್ಕಂತ ದಿನದಲ್ಲಿ 2023 ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ನಿಮ್ಮ ಅಮೃತಾಸ್ತ್ರದಿಂದ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ प्रोजेक्ट ओपनवेल बोर्वेल रैतरु कब्बु कब्बु आ बेले असल नम रैतर परवा तुम्हु अंत विनती माती ಸಿದ್ದರಾಮಯ್ಯ ತಮಗೆಲ್ಲ ಗುರುತಿದೆ ಇವತ್ತ ನಾವು ಮಾಡಿದಕಂತ ಕಾರ್ಯ ಏನಿದೆ ತಮ್ಮೆದುರಿದೆ ನಾನು ಈ ಭಾಗದ ಶಾಸಕನಾದ ನಂತರ ಮೊನ್ನೆ ಕಾಲ್ಬೋಳದಲ್ಲಿ ನಾವೊಂದು ಕಿತ್ತೂರು ರಾಣಿ ಚೆನ್ನಮ್ಮ ಇನಾಗ್ರೇಷನ್ ಮಾಡಿದ ತಾವು ನೋಡಿದ್ರಿ ಸುಮಾರು 26 ಕೋಟಿ ಇವತ್ತಲ್ಲಿ ಇವತ್ತಲ್ಲಿ ಹೋಗಿದಾಗ ಒಂದು ಬಿಲ್ಡಿಂಗ್ ಒಂದು ಕ್ಯಾಂಪಸ್ ನೋಡಿದ್ರೆ ಒಂದು ಬೆಂಗಳೂರಿನ ಕಾಣಿಸುತ್ತೆ ಬಂದ್ರೆ ಇವತ್ತು ನಾವು ನಿಮ್ಮ ಸೇವೆಯಲ್ಲಿ ಇವತ್ತು ಅಭೂತವಾದಂತ ಕಾರ್ಯ ಇವತ್ತು ನೋಡಿದ್ರಿ ಹುಮ್ನಾಬಾದ್ ಮತ್ತು ಚುಡುಗೊಪ್ಪ 25 ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ 24/7 ಇವತ್ತೆಲ್ಲ ಎದುರಿದೆ ಇವತ್ತು ಚುಡುಗೊಪ್ಪ ತಾಲೂಕು ಆಗಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಬೇಕು ಇವತ್ತು ಡಿಗ್ರಿ ಕಾಲೇಜ್ ಕಟ್ಟಡಗಳು ಆಗಬೇಕು ಹಿಂದೆ ಮಿರಾಜೋದ್ರಿ ಪಾಲ್ರೋ ಇದ್ದಾಗ ಡಿಗ್ರಿ ಕಾಲೇಜ್ ಶಾಂಕ್ಷನ್ ಆಗಿತ್ತು ಇವತ್ತದಕ ಸುಂದರವಾದಂತ ಕಟ್ಟಡ ಸುಮಾರು 25-30 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಹುಮ್ನಾಬಾದಲ್ಲಿ ಚುರುಗುಪಾದಲ್ಲಿ ಡಿಗ್ರಿ ಕಾಲೇಜ್ ಕಟ್ಟಡ ಇವತ್ತು ನಾವು ಸುಳ್ಳು ಹೇಳಿ 2014 ರಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭೆಯಲ್ಲಿ ಅಧಿಕಾರ ಬರುವಾಗ ಹೇಳ್ತಾ ಇದ್ರು ನಾವು ಎಂಪ್ಲಾಯ್ಮೆಂಟ್ ಪ್ರತಿ ವರ್ಷ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಸಾಹೇಬ್ರೆ ಎಲ್ಲಿ ಹೋಯ್ತು ಇವತ್ತು 8 ವರ್ಷ ಮುಗಿದು 9ನೇ ವರ್ಷ ಆಗ್ತಾ ಇದೆ 9 ವರ್ಷದಲ್ಲಿ ಎಷ್ಟು ಆಗಬೇಕಾಗಿತ್ತು ಸುಮಾರು 18 ಕೋಟಿ ಆಗಬೇಕಾಗಿತ್ತು 18 ಲಕ್ಷ ಕೂಡ ಎಂಪ್ಲಾಯ್ಮೆಂಟ್ ಭರ್ತಿ ಮಾಡತಕ್ಕಂತ ಕೆಲಸ ಆಗಿಲ್ಲ ನಾವು ಯಾವಾಗ ಸುಳ್ಳು ಹೇಳತಕ್ಕಂತದಲ್ಲ ಇಲ್ಲಿ ಹೇಳ್ತಾರೆ ಏನು ಕೆಲಸಗಳು ಆಗಿವೆ ಕಾಂಗ್ರೆಸ್ ಕ್ಯಾ ಕಿಯಾ ಕಾಂಗ್ರೆಸ್ ಕ್ಯಾ ನಹೀಂ ಕಿಯಾ ಕಾಂಗ್ರೆಸ್ ಕ್ಯಾ ನಹೀಂ ಕಿಯಾ ವೋ ಪತಾನಾ ಹೈ ಲೋಗೋ ಕೋ ಕಾಂಗ್ರೆಸ್ ನೇ ಬಹುತ್ ಕುಚ್ ಲಿಯೆ ಇವತ್ತು ತಮಗೆಲ್ಲ ಗುರುತಿದೆ ಇವತ್ತು ಸ್ವತಂತ್ರ ಇವತ್ತು ಏನು ದೇಶಕ್ಕಾಗಿ ಪ್ರಾಣ ಬಲಿದಾನ ಆಗಿರತಕ್ಕಂತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಇವತ್ತು ರಾಜೀವ್ ಗಾಂಧೀಜಿ ಅವರು ಇವತ್ತು ದೇಶಕ್ಕಾಗಿ ಇವತ್ತು ಪ್ರಾಣ ಬಲಿದಾನ ಆಗಿದೆ ಯಾರು ಏನಾಗಿದೆ ಹೇಳಿ ಇವತ್ತು ಸ್ವತಂತ್ರ ಸಿಗಬೇಕಾಗಿತ್ತು ಅಂದ್ರೆ ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಇದು ಇದೆ ಬಂಧುಗಳೇ ಇದೆಲ್ಲ ನೀವೆಲ್ಲ ಜನರ ಮಧ್ಯದಲ್ಲಿ ಹೇಳಬೇಕಾಗುತ್ತೆ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತ ಎಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಎಲ್ಲ ಹೇಳ್ತಾ ಇದ್ರು ಟಗರು ಬಂತು ಅಂತ ಇದು ಹೇಗಿದೆ ಅಂದ್ರ ಇದು ಹೇಗಿದೆ ನೋಡಿ ಸಿದ್ದರಾಮಯ್ಯಜಿಯವರು ಯಾವಾಗಲೂ ಕೂಡ ಇವತ್ ಮೈಸೂರಿಂದ ಬೀದರ್ವರೆಗೆ ಅವ್ರು ಕೊಟ್ಟಂತ ಕೊಡುಗೆಗಳು ಏನಿವೆ ಯಾವಾಗಲೂ ಕೂಡ ನೆನಪು ಮಾಡ್ತಕ್ಕಂತ ಜನ ಇದೆ ಇವತ್ತು ನೋಡಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಜನ ಸರ್ ಇಷ್ಟು ಮುಗ್ಧ ಜನ ಇದ್ದಾರ ತಾವು ಏನೇನು ಮಾಡಿದ್ರಿ ಪ್ರತಿ ನಿಮಿಷನಿಗೂ ಕೂಡ ಜನ ನೆನೆಸ್ತಾರೆ ಸಿದ್ದರಾಮಯ್ಯವರು ಕೊಟ್ಟಂತ ಕೊಡುಗೆಗಳು ಏನಿವೆ ಯಾವಾಗಲೂ ಕೂಡ ಜನ ನೆನೆಸ್ತಾ ಇರ್ತಾರೆ ಆ ಸಲುವಾಗಿ ಇವತ್ತು ಏನು ಇನ್ನೂ ಅನೇಕ ಈ ಭಾಗದ ಏನು ಇನ್ನೂ ಬೇರೆ ಬೇರೆ ವಿಷಯಗಳಿವೆ ತಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ಕಾಲದಲ್ಲಿ ಈ ಒಂದು ಬರ್ತಕ್ಕಂಥ ದಿನದಲ್ಲಿ ಇವತ್ತು ವಿಶೇಷವಾಗಿ ತಾವೆಲ್ಲ ಅಪಾರ ಸಂಖ್ಯೆಯಲ್ಲಿ ಕ್ಷೇತ್ರ ಮೂಲೆ ಮೂಲೆಯಿಂದ ಬಂದಿದ್ರಿ ಇವತ್ತು ನಮ್ಮ ಜಿಲ್ಲೆಯಿಂದ ಕೂಡ ಅನೇಕ ನಮ್ಮ ಪಕ್ಷದ ಮುಖಂಡರು ಕೂಡ ಬಂದಿದ್ದಾರೆ ಯಾರೋ ಪಾಪ ವೈಯಕ್ತಿಕವಾಗಿ ನಮ್ಮ ಕಾರ್ಯದರ್ಶಿ ಅವರಿದ್ದಾರೆ ಬಸವರಾಜ್ ಬುಳ್ಳಾರವರಿದ್ದಾರೆ ವೈದ್ಯನಾಥ್ ತೆರೆಗೊಂದಿ ಅವರಿದ್ದಾರೆ ಇವತ್ತು ಅನೇಕ ಜನ ವೇದಿಕೆ ಮೇಲಿದ್ದಾರೆ ಯಾರು ಕೂಡ ತಪ್ಪು ಭಾವನೆ ಮಾಡಬಾರ್ದು ಯಾಕಂದ್ರೆ ನಾನು ಇಷ್ಟೇ ಮಂದಿ ಹೆಸರು ತೋಡ್ರು ಅಷ್ಟೇ ಮಂದಿ ಹೆಸರು ತೋಡ್ರು ನೀವೆಲ್ಲ ನನ್ನ ಮನದಲ್ಲಿದ್ರಿ ನಾನು ಒಂದೇ ಒಂದು ಕಾಯಕವೇ ಕೈಲಾಸ ವಿಶ್ವಗುರು ಬಸವಣ್ಣ ಹೇಳಿದಾರ ಯುವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ ನಾನು ಎಲ್ಲರೂ ನಾವು ನಿಮ್ಮ ಜೊತೆಯಲ್ಲಿ ಅಂತವರು ಸೋದರ ಭಾವನೆಯಲ್ಲಿ ಇವತ್ತು ಅವೆಲ್ಲ ಇಷ್ಟೊಂದು ಜನ ಸೇರಿದ್ರಿ ಸಭೆಯೂ ಕೂಡ ಆಗ್ತಾ ಇದೆ ಯಾಕಂದ್ರೆ 4 ಗಂಟೆಯಿಂದ ತಾವೆಲ್ಲ ಬಂದು ಕಾಯ್ತಾ ಇದ್ರಿ ನಮ್ಮ ನಾಯಕರು ಸಿದ್ದರಾಮಯ್ಯವರು
ಮಾತು ಕೇಳಬೇಕು. ಅದು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು, ನಾನು ಈಶ್ವರ್ ಖಂಡ್ರೆ ಅವರು ಯಾವಾಗಲೂ ಬರ್ತಾ ಇರ್ತೀವಿ, ಅವ್ರು ಹೋಗ್ತಾ ಇರ್ತೀವಿ. ಅದ್ರ ಜೊತೆಯಲ್ಲಿ ಜಮೀರ್ ಖಂಡ್ರು ಇವತ್ ಚಾಮರಾಜಪೇಟೆಯಿಂದ ಇವತ್ತು ವಿಶೇಷವಾಗಿ ನನ್ನ ಸ್ನೇಹಿತರು ಅಲ್ಲಿಂದ ಇಲ್ಲಿವರೆಗೆ ಬಸವ ಕಲ್ಯಾಣ ಮತ್ತು ಹೊಮನಾಬಾದ್ ಅಲ್ಲಿ ನಾನು ಕೂಡ ಬರ್ತೀನಿ ಅಂತ ಅವ್ರು ಬಂದಿದ್ದಾರೆ. ಅವ್ರನ್ನೂ ಕೂಡ ತಾವೆಲ್ಲ ಮಾತು ಕೇಳಬೇಕು ಅಂತ ನಾನು ಹೇಳಿ ಹೇಳಂತ ಕೂರ್ತಿದೆ. ಅಂಬೇಡ್ಕರ್ ಭವನ್ ಕೂಡ ಸುಮಾರು 3.5 ಕೋಟಿ ಖರ್ಚು ಮಾಡಿ ಈಗಾಗಲೇ ತಯಾರಾಗಿದೆ. ಆದಷ್ಟು ಬೇಗನೆ ಅದನ್ನು ಕೂಡ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇವತ್ತು ಹೊಮನಾಬಾದಲ್ಲಿ ಸರ್ಕಿಟ್ ಹೌಸು ಇವತ್ತು 5 ಕೋಟಿ ರೂಪಾಯಿ ಇವತ್ತು ಅದು ಕೂಡ ಕೆಲಸ ಆಗಿದೆ, ಅದು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇವತ್ತೇನು ರಾಮಚಂದ್ರ ವೀರಪ್ಪ ಇದರಿಂದ ರೋಡ್ ಇಲ್ಲಿವರೆಗೆ ಕೆಪಿಸಿಎಲ್ಗೆ ರೋಡ್ ಕಟ್ಟಿದೆ, ಅದಕ್ಕೂ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಅದನ್ನು ಕೂಡ ಟೆಂಡರ್ ಆಗಿದೆ. ಒಂದು 4-7 ದಿವಸದಲ್ಲಿ ಅದಕ್ಕೂ ಕೂಡ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಕೆಲಸ ಮಾಡ್ತೀನಿ. ಇವತ್ತು ಅನೇಕ ಹಳ್ಳಿಗಳಿಗೆ ಕನೆಕ್ಟಿವಿಟಿ ರೋಡ್ಸ್ ತಾವೆಲ್ಲ ನೋಡಿದ್ರು, ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲಿ ರೋಡ್ ಮಾಡ್ತಕ್ಕಂಥದ್ದು, ಶಾಲೆ ಕಟ್ಟಡ. ಇವತ್ತು ಕಲ್ಯಾಣ ಕರ್ನಾಟಕ ನನಗೂ ಕೂಡ, ನಾನು ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಶೀರ್ವಾದದಿಂದ ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷರಾಗಿ ಕೂಡ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಗಿದೆ. ನಾನು ಕೂಡ ಹೈದರಾಬಾದ್ ಕರ್ನಾಟಕ ಅವಾಗ ಈ ಕಲ್ಯಾಣ ಕರ್ನಾಟಕ ಘೋಷಣೆ ಮಾಡಿದಾರ, ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ. ಇವತ್ತು ಅದರಲ್ಲಿ ಕೂಡ ಇವತ್ತು ಅನೇಕ ವಿಶೇಷ ಅನುದಾನಗಳು ತಂದು ಇವತ್ತೇನು ಗಡುವಡಿಯಲ್ಲಿ ಇಸ್ಮಲ್ ಖಾತ್ರಿ ದರ್ಗಾ ಇದೆ, ಅಲ್ಲೊಂದು ಕೆರೆ ನಿರ್ಮಾಣ ಮಾಡಬೇಕು ಅಂತ ಸುಮಾರು 6 ಕೋಟಿ ರೂಪಾಯಿ ವಿಶೇಷವಾದಂತಹ ಅನುದಾನ ತಂದು ಆ ಕೆಲಸ ಕೂಡ ಮುಕ್ತಾಯ ಹಂತದಲ್ಲಿದೆ. ಬಂಧುಗಳೇ, ಇವತ್ತು ಅನೇಕ ಕಾರ್ಯ ಟೂರಿಸಂ ಡಿಪಾರ್ಟ್ಮೆಂಟ್ ಅದು ಕೂಡ ಇವತ್ತು ನಮಗೆಲ್ಲ ಗುರುತಿದೆ ಹಳ್ಳಿ ಹಳ್ಳಿಯಲ್ಲಿ ನಾನು ಮಾಡಿರ್ತಕ್ಕಂಥ ಕಾರ್ಯ ಏನಿದೆ. ಅದಕ್ಕೆ ಇವತ್ತು ವಿಶೇಷವಾಗಿ ಸಾಕಷ್ಟು ಜನ ಬೇರೆ ಬೇರೆ ಪಕ್ಷ ಬಿಟ್ಟು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೆ. ಇವತ್ತು ಹಳೆಯವರು ಪ್ರಕಾಶ್ ಪಾಲ್ ಇರ್ಬೋದು, ಬಾಬು ಟೈಗರ್ ಇರ್ಬೋದು, ಇವತ್ತು ಇವರೆಲ್ಲ ನಮ್ಮ ಪಕ್ಷದಲ್ಲೇ ಇದ್ರು, ಆದ್ರೆ ಬೇರೆ ಅನಿವಾರ್ಯ ಕಾರಣದಿಂದ ಬೇರೆ ಪಕ್ಷಕ್ಕೆ ಹೋಗಿದ್ರು, ಇವತ್ತು ಮತ್ತೆ ಮರಳಿ ಮನೆಗೆ ಅವ್ರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಸ್ವಾಗತ ಮಾಡ್ತೀನಿ. ಇವತ್ತೇನು ಬಾಬು ಶ್ರೀಮಂತ್ ಪಾಟೀಲ್ ಅವರು, ಇವತ್ತೇನು ಕುರೋಸಿ ಅವರು, ವಿಶೇಷವಾಗಿ ಚುಡುಕುಪದಲ್ಲಿರ್ತಕ್ಕಂಥ ಕುರೋಸಿ ಅವ್ರದೇ ಆದಂತ ಒಂದು ಟೀಮ್ ಇದೆ. ಅವ್ರು ಇವತ್ತು ಅವ್ರು ಒಬ್ರು ಬಂದು ವೇದಿಕೆ ಮೇಲೆ ಶರ್ಮಾ ತೋಡಿದಾರ, ಇವತ್ತು ಅನೇಕ ಜನ ಅವ್ರ ಜೊತೆ ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಬಾಬುರ ಪೊಲೀಸ್ ಪಡೆ ಇರ್ಬೋದು, ನಮ್ಮ ಶ್ರೀಮಂತ್ ಪಾಟೀಲ್ ತಾಮಾಡಿಗೆ ನಿಮ್ಗೆಲ್ಲ ಗುರ್ತಿದೆ, ಅವರೆಲ್ಲ ನಮ್ಮದು ಸಾಕಷ್ಟು ವಿರೋಧ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅವರು ಬಹಳ ಶಿಸ್ತಿನ ಸಿಪಾಯಿಯಾಗಿ ಇವತ್ತು ಅವ್ರು ಕಾರ್ಯ ನಿರ್ವಹಣೆ ಮಾಡಿದಾರ. ಇವತ್ತು ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರಿದಾರ. ಇವತ್ತು ಶ್ರೀಮಂತ್ ನಮ್ಮ ಭೂಮಾಬಾದರ ಯುವಕರು ಅವರು ಕೂಡ ಇವತ್ತು ನಮ್ಮೆಲ್ಲರ ಜೊತೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆದಾಗಿದ್ದಾರೆ. ಇವತ್ತು ರಾಹುಲ್ ಕಟ್ಟಿಬಳಿ ಇರ್ಬೋದು, ಅನಿಲ್ ಇಂದ್ರಣ್ಣ ಇರ್ಬೋದು, ಇವತ್ತು ಸಾಕಷ್ಟು ಇನ್ನೂ ಸಾಕಷ್ಟು ಜನ ಇವತ್ತು ಪಕ್ಷ ಸೇರ್ಪಡೆ ಆಗಬೇಕು ಅಂತಿತ್ತು. ಆದ್ರೆ ನಾನು ಈ ವೇದಿಕೆ ಮೇಲೆ ಸಾಹೇಬರು ಸಮಯ ಅನಿವಾರ್ಯ ಐತೆ, ಅದಕ್ಕೆ ನಾನೇ ಇರ್ತೀನಿ. ನಮ್ಮ ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆಯವರು ಇರ್ತಾರ, ಜಿಲ್ಲಾಧ್ಯಕ್ಷರು ಇರ್ತಾರ, ನಾವೆಲ್ಲ ರೈನ್ ಕಾರ್ಡ್ ಅವರು ಇರ್ತಾರ, ಚಂದ್ರಶೇಖರ್ ಪಂಡ್ ಇರ್ತಾರ, ಭೀಮರಾವ್ ಭಟ್ಟರು ಇರ್ತಾರ, ಅರಳಿಯವರು ಇರ್ತಾರ, ನಾವೆಲ್ಲ ಕೂಡಿ ಬೀದರ್ನಲ್ಲಿ ಅಥವಾ ಹೊಮನಾಬಾದ್ನಲ್ಲಿ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಆ ಸಲುವಾಗಿ ಇವತ್ತೇನು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ, ನಾನು ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಬೇಗ ಮತ್ತು ಕಾಂಗ್ರೆಸ್ ಪಕ್ಷದ ಬೇಗ ಇರಲಿ ಅಂತ ನಾನು ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ಇವತ್ತು ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಇವತ್ತು ಯಾರು ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ, ಯಾರೇ ಅಭ್ಯರ್ಥಿ ಇರ್ಬೋದು, ಯಾರ ಅಭ್ಯರ್ಥಿ ಮುಖ್ಯ ಅಲ್ಲ, ಇವತ್ತು ಇರ್ತಕ್ಕಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ 120 ವರ್ಷ 25 ವರ್ಷ ಇತಿಹಾಸಕ್ಕಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ತಾವೆಲ್ಲ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಅದ್ರ ಸಲುವಾಗಿ ತಮ್ಮೆಲ್ಲರ ಸಹಕಾರ ಆಶೀರ್ವಾದ. ಇವತ್ತು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ತಾವು ಕೂಡ ಬಂದಿದ್ರಿ, ತಮಗೂ ಕೂಡ ಈ ಭಾಗದ ಶಾಸಕನಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಏನು ತಾವೆಲ್ಲರೂ ಅಪಾರ ಸಂಖ್ಯೆಯಲ್ಲಿ ಸೇರಿದ್ರಿ, ಇನ್ನೊಂದ್ಸಲ ನಿಮ್ಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮುನ್ಸೂಚನೆಯನ್ನ ಕೊಟ್ಟಿದ್ದೀವಿ, ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪ್ರಚಾರಕ್ಕೆ ಬಂದಿದ್ದೆ. ಆಗ ಒಂದು ಮಾತು ಹೇಳಿದ್ದೆ,
ಪೂರ್ವದಲ್ಲಿ ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ರಾಜಶೇಖರ್ ಪಾಟೀಲ್ ಅವರು ಎಲ್ಲದೂ ಅಷ್ಟೇ ಸತ್ಯ ಅಂತಕ್ಕಂತ ಮಾತನ್ನು ಕಳೆದ ಚುನಾವಣೆಯಲ್ಲಿ 32,000 ಮತಗಳ ಅಂತರದಿಂದ ಗೆದ್ದಿದ್ರು ನಿಮ್ಮ ಉತ್ಸಾಹವನ್ನು ನಿಮ್ಮ ತಾಳ್ಮೆಯನ್ನು ನೋಡಿದಾಗ ಈ ಬಾರಿ 50,000 ಮತಗಳ ಅಂತರಕ್ಕೂ ಹೆಚ್ಚು ಮತಗಳಿಂದ ರಾಜಶೇಖರ್ ಪಾಟೀಲ್ ರವರು ಗೆದ್ದು ವಿಧಾನಸಭೆಗೆ ಬರ್ತಾರೆ ಅಂತಕಂತ ಖಾತ್ರಿ ನನಗಾಗಿದೆ ಈಗ ರಾಜಶೇಖರ್ ಪಾಟೀಲ್ ಒಬ್ಬ ಸ್ನೇಹಜೀವಿ ಜೊತೆಗೆ ಜನಪರವಾದಂತ ಕಾಳಜಿ ಇರತಕ್ಕಂತ ವ್ಯಕ್ತಿ ಎಲ್ಲ ಧರ್ಮದ ಜೊತೆಯವರ ಜೊತೆ ಎಲ್ಲ ಧರ್ಮದವ್ರ ಜೊತೆ ಎಲ್ಲ ಜಾತಿಯವರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ವರ್ತಿಸ್ತಕ್ಕಂತ ಸ್ವಭಾವವನ್ನು ಹೊಂದಿದ್ದಾರೆ ಅವರೊಬ್ಬ ಜಾತ್ಯತೀತ ವ್ಯಕ್ತಿ ಅವರು ಮಾತನಾಡುವಾಗ ಹೇಳಿದರು ನಮ್ಮ ತಂದೆಯವರು ಬದುಕಿದ್ದಾಗ ಬಸವರಾಜ್ ಪಾಟೀಲ್ ಅವರು ನಮಗೆಲ್ಲ ಹೇಳಿದಂತ ಮಾತು ಸಮಾಜಕ್ಕೆ ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಮಾಡಬೇಡಿ ಎಲ್ಲ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತನ್ನ ಬಸವರಾಜ್ ಪಾಟೀಲ್ ರವರು ಅವರ ತಂದೆಯವರು ಹೇಳೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದರು ಅವರು ಮತ್ತು ಅವರ ಸಹೋದರರು ಬಸವರಾಜ್ ಪಾಟೀಲ್ ರವರು ಹಾಕೊಟ್ಟಿದ್ದಂತ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಇನ್ನು ಬಹಳ ವರ್ಷ ರಾಜಕೀಯ ಇದೆ ನಮ್ದೆಲ್ಲ ಮುಗಿತ ಬಂದಿದೆ ಎಂಬಿ ಪಾಟೀಲ್ರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜಶೇಖರ್ ಪಾಟೀಲ್ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ರಹೀಂ ಖಾನ್ ಅವರಿಗೆ ಇನ್ನು ಬಹಳ ವರ್ಷ ರಾಜಕಾರಣ ಇದೆ ನನಗೆ ಚುನಾವಣೆಗೆ ನಿಂತಕ್ಕಂಥದ್ದು ಇದೇ ಕೊನೆ ಆದರೆ ರಾಜಕೀಯದಿಂದ ನಿವೃತ್ತಿ ಆಗಲ್ಲ ನಿಮ್ಮೆಲ್ಲರಿಗೂ ಕೂಡ ರಾಜಕೀಯವಾಗಿ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನ ಈಗಲೂ ಕೊಡ್ತೇನೆ ಮುಂದೇನೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ನನಗೆ ಒಮ್ಮೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಈ ನಾಡಿನ ಜನತೆಯ ಆಶೀರ್ವಾದದಿಂದ
2013 ವರ್ಷಗಳ ಮುಖ್ಯಮಂತ್ರಿ ಆಗತಕ್ಕಂತ ಅವಕಾಶ ದೊರಕಿತ್ತು ಚುಡುಗುಪ್ಪಾಗತ್ತೆ ದೇವರಾಜ ಅರಸರವರು ಕರ್ನಾಟಕದ ಇತಿಹಾಸದಲ್ಲಿ 5 ವರ್ಷಗಳನ್ನು ತುಂಬಿಸಿದಂತ ಮುಖ್ಯಮಂತ್ರಿ ಅವರನ್ನು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ತುಂಬಿಸಿದಂತ ಮುಖ್ಯಮಂತ್ರಿ ನಾನೇ ಅಂತ ಕಂಡಿದ್ದನ್ನ ತಿಳಿಸುತ್ತೆ ಬಯಸ್ತಾ ಇದ್ದೀನಿ ಎರಡ್ ಜನರ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಪಾಟೀಲ್ ಕೂಡ ನಮ್ಮ ಜೊತೆ ಇದ್ರು ಎಂ ಬಿ ಪಾಟೀಲ್ ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ರು ಈಶ್ವರ್ ಖಂಡ್ರೆ ಕೂಡ ನಮ್ಮ ಜೊತೆ ಮಂತ್ರಿ ಆಗಿದ್ರು ರಹೀಂ ಖಾನ್ ಕೂಡ ನಮ್ಮ ಜೊತೆ ಇದ್ರು ಇವರೆಲ್ಲ ಮತ್ತೆ ಗೆದ್ದು ಬರ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ ನನಗೆ ಮತ್ತೆ ಕರ್ನಾಟಕದಲ್ಲಿ 100% ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತವೆ ಅಂತಕ್ಕಂತ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಬೇಸತ್ತಿದ್ದಾರೆ ಜೆಡಿಎಸ್ ನವರ ಸರ್ಕಾರದಿಂದಲೂ ಕೂಡ ಬೇಸತ್ತಿದ್ದಾರೆ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ತುಂಬ ಪಂಚರತ್ನ ಯಾತ್ರೆ ಮಾಡ್ತಾರೆ ಪಂಚರತ್ನ ಆರೋಗ್ಯ ಶಿಕ್ಷಣ ರೈತರ ಸಮಸ್ಯೆಗಳು ಇವೆಲ್ಲ ಬಗೆಹರಿಸ್ತಾರಂತೆ ಮುಂದೆ ಅಧಿಕಾರ ಕೊಟ್ರೆ ಅದು ತಿರುಕನ ಕನಸು ಜೆಡಿಎಸ್ ನವರು ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಕ್ಕಾಗ್ತದ ಜಮೀರ್ ಗಮ್ಮ ನೀನಿದ್ದಾಗಲೇ ಬರಲಿಲ್ಲ ನಾನಿದ್ದಾಗಲೇ ಬರಲಿಲ್ಲ ಈಗ ಬರ್ತಾರ ಈಗ ಬರ್ತಾರ ನಾವೆಲ್ಲ ಇದ್ದಾಗ ಜೆಡಿಎಸ್ ಗೆದ್ದಿನದ್ದು ಅದೇ ಹೆಚ್ಚು 59 ಸ್ಥಾನಗಳು ಅದಾದ್ಮೇಲೆ ಇಳಿಮುಖ ಆಯಿತು ಎಲ್ಲೂ ಕೂಡ ಜೆಡಿಎಸ್ ಅವರು ಯಾರನ್ನೇ ಕ್ಯಾಂಡಿಡೇಟ್ ಆಗಿರಲಿ ಇಬ್ರಾಹಿಂ ಮಗ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು ನನಗೇನು ಇಬ್ರಾಹಿಂ ಮಗ ಇರ್ತಾನೋ ಬದಲಾವಣೆ ಮಾಡ್ಬಿಡ್ತಾರೋ ಹೇಳಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇಬ್ರಾಹಿಂ ಮಗನಿಗಿಂತ ಯಾರಾದ್ರೂ ದುಡ್ಡು ಕೂಡ ಸಿಕ್ಬಿಟ್ರೆ ಬದಲಾಯಿಸ್ಬಿಡ್ತಾರೆ ಅಂತಂದ್ರೆ ಕ್ಯಾಂಡಿಡೇಟ್ಗಳನ್ನ ಬದಲಾಯಿಸೋದು ಅಂತಂದ್ರೆ ಅವರು ಹೊಟ್ಟೆ ಕಲಿಸಿದಷ್ಟೇ ಸುಲಭ ಅವರು ಅದರಿಂದ ಹೇಳಕ್ಕಾಗಲ್ಲ ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ ಜೆಡಿಎಸ್ ನಿಂದ ಯಾರೇ ಅಭ್ಯರ್ಥಿ ಆಗಲಿ ಬಿಜೆಪಿಯಿಂದ ಯಾರೇ ಅಧ್ಯಕ್ಷರಾಗಿರ್ಲಿ ಇಷ್ಟೊಂದು ಜನಪರವಾದಂತ ಕೆಲಸ ಮಾಡಿರೋರಿಗೆ ಉಮ್ನಾಬಾದ್ ಕ್ಷೇತ್ರದ ಅಭಿವೃದ್ಧಿ ಮಾಡಿರೋರಿಗೆ ಬಸವರಾಜ್ ಪಾಟೀಲ್ ಅವರ ಕಾಲದಿಂದ ಇವತ್ತಿನವರಿಗೆ 78 ಇಲ್ಲ ನಾವು ಒಟ್ಟಿಗೆ ಇದ್ದೋ 78 ನಲ್ಲಿ ನಿಮ್ಮ ತಂದೆಯವರು ನಾವೆಲ್ಲ ಒಟ್ಟಿಗೆ ಇದ್ದ ಜನತಾ ಪಾರ್ಟಿಯಿಂದ ಎಂಎಲ್ಎ ಆಗಿದ್ದರು ಅವರು ನಾನು ಆಗ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ
ಒಬ್ಬ ಮಂತ್ರಿ ಆಗಿದ್ರು ಬಹಳ ಒಳ್ಳೆ ಮನುಷ್ಯ ಕಾಂಗ್ರೆಸ್ ನಿಂತ್ಕೊಂಡ್ರು ಗೆದ್ದಿದ್ರು ಬಿಜೆಪಿ ನಿಂತ್ಕೊಂಡ್ರು ಗೆದ್ದಿದ್ರು ಉಬ್ನಾಬಾದ್ ಜನ ಒಟ್ಟಾರೆಯಾಗಿ ಪಕ್ಷ ನೋಡಲಿಲ್ಲ ಬಸವರಾಜ್ ಪಾಟೀಲ್ ಅವರು ಒಳ್ಳೆಯವರು ಅವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕು ಅಂತ ಹೇಳಿ ಅವರನ್ನ ಗೆಲ್ಲಿಸಿದ್ರು ಅದೇ ರೀತಿ ನಿಮ್ಮನ್ನು ಗೆಲ್ಲಿಸಿದ್ರು ಅದೇ ರೀತಿಯಾಗಿ ರಾಜಶೇಖರ್ ಪಾಟೀಲ್ ಅನ್ನು ಕೂಡ ಗೆಲ್ಲಿಸ್ತಾರೆ ರಾಜಶೇಖರ್ ಪಾಟೀಲ್ ಅನ್ನು ಕೂಡ ಗೆಲ್ಲಿಸ್ತಾರೆ ಹೌದಾ ಅಲ್ಲ ಹೌದಾ ಅಲ್ಲ ಇವತ್ತು ನಾನು ಪ್ರಜಾಧ್ವನಿ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡು ಉಮ್ನಾಬಾದ್ಗೆ ಬಂದಿದ್ದೇನೆ ನಾನು ಉಮ್ನಾಬಾದ್ನಲ್ಲಿ ಜೆಡಿಎಸ್ ನಿಂದ ಭಾಷಣಗಳನ್ನು ಮಾಡಿದ್ದೇನೆ ಕಾಂಗ್ರೆಸ್ ನಿಂದಲೂ ಭಾಷಣ ಮಾಡಿದ್ದೇನೆ ಅನೇಕ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ ಆದರೆ ಇವತ್ತಿನಷ್ಟು ಶಿಸ್ತುಬದ್ಧವಾಗಿ ಇಷ್ಟೊಂದಾದರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತಿರ್ತಕ್ಕಂಥ ಸಭೆಯನ್ನ ಯಾವತ್ತೂ ಕೂಡ ನೋಡಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾನು ಯಡಿಯೂರಪ್ಪನವರಿಗೆ ಪುಷ್ಪವನ್ನು ರಾಜಾವುಲಿ ಅಂತ ಕರೀತೀನಿ ಈಗ ರಾಜಶೇಖರ್ ಪಾಟೀಲ್ಗೆ ರಾಜಾವುಲಿ ರಾಜಾವುಲಿ ಅಂತ ಕರೀತಾರೆ ನಾವೊಬ್ಬಲಿ ನಾವು ಇವತ್ತು